कार्यक्रम के मुख्य अतिथि आगमें श्री पी रमेश श्रीयुत बनिकल ग्राम अध्यक्ष वकील संघ हगरी बोम्मनहळ्ळि श्रीयुत हूवक स्वागत कार्यक्रम के मुख्य अतिथि आगमें श्री बी बसनगौड़ नम संस्थय कार्यदर्शी श्रीयुत कार्यक्रम के स्वागत को कार्यक्रम उपस्थितिरुवंत मत्तोर्वरु श्री कोट्रेश गुरुजी मूलत हंबळियवरु दैहिक शिक्षण परिवीक्षकरागि कार्यवन्न श्रीयुतरन्नु कार्यक्रमक्के स्वागतवन्न कोरुत्तेने मत्तोर्वरु श्री श्रीनिवास एमएस कार्यदर्शिगळु वकीलर संघ हगरी बोम्मनहळ्ळि इवरन्नु कार्यक्रमक्के स्वागतवन्न कोरुत्तेने श्री एन गुरुबसराज जंटी कार्यदर्शी वकील संघ हगरी बोम्मनहळ्ळि श्रीयुतर कार्यक्रम के हृदयपूर्वक स्वागत को श्रीमती डी शिवगंगम्म खजांची वकील संघ हगरी बोम्मनहळ्ळि इवर कार्यक्रम के स्वागत को संविधान दिन निमित्त कानून अरीव नेर कार्यक्रम संपन्मूल व्यक्ति आगमें श्रीयुत यु कोट्रेश गुरुजी वकील हगरी बोम्मनहळ्ळि इवर कार्यक्रम के हृदयपूर्वक स्वागत को कार्यक्रम उपस्थित वकील संघ अधिक पदाधिकारी राष्ट्रोत्थान प्रौढ़शाला मुख्य गुरू शिक्षक वृंदकू आत्मीय विद्यार्थी बंधु स्वागत को स्वागत मुगस्त नमस्ते ससिगे कार्यक्रम अंगवागि ससिगे मान्यरल्लि विनंति कार्यक्रम उद्घाटन नेरवे श्रीमती अनुपमा डी मैडम उद्घाटना भाषण विन नमस्कार गुड मॉर्निंग मनडा गुड मॉर्निंग गुड मॉर्निंग गुड मॉर्निंग गुड मॉर्निंग गुड मॉर्निंग प्रतिध्वनि गुड मॉर्निंग जोश बेगे बंद कूद्रे सपे मोर हाँ भाषण मातारल हे कूदे जोश विद्यार्थी दस जोश चंद अल्वा नम्बर वयस नहीं जोश आगे दिन कार्यक्रम ऐन निला गए संविधान दिनाचरणे कॉन्स्टिट्यूशन डे नवंबर 26 कॉन्स्टिट्यूशन अंगीक दिन नवंबर 26 रू ना मोरारजी देसाई हॉस्टेल संडे आगद कारण शाले मकुल सिगोदी और तौंद आगोद बेड अंत ना हॉस्टेल कार्यक्रम आयोजित सो यह दिन शाल कार्यक्रम आयोजित
कार्यक्रम तालूकु कानून सेवा समिति हगरीबोम्मनहळ्ळि वकील संघ मत्तु शिक्षण इलाखे अश्वत्थान प्रौढ़शाले हगरीबोम्मनहळ्ळि संयुक्त आश्रयदल्लि संविधान दिनाचरणे अंगवागि संविधान विचारवागि ಕೆಲವು ಸಂಗತಿಗಳನ್ನು ತಮ್ಮ ಒಡನೆ ಚರ್ಚಿಸುವಂತ ಮತ್ತು ತಮಗೆ ತಿಳಿಸಿ ಕೊಡುವಂತ ಒಂದು ಸಣ್ಣ ಪ್ರಯತ್ನ ಈ ಒಂದು ಪ್ರಯತ್ನದಲ್ಲಿ ವೇದಿಕೆ ಮೇಲೆ ಹಾಜರಿರುವಂತ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಗರಿಬೊಮ್ಮನಹಳ್ಳಿ ಗೌರವಾದಂತ ಶ್ರೀಯುತ ಮೈಲೇಶ್ ಬೇವೂರ್ ಅವರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತ ಹಗರಿಬೊಮ್ಮನಹಳ್ಳಿಯ ವಕೀಲರ ಸಂಘದ ಅಧ್ಯಕ್ಷ ಶ್ರೀಯುತ ಪಿ ರಮೇಶ್ ಅವರೇ ರಾಷ್ಟ್ರೋತ್ಥಾನ ಪ್ರೌಢಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಬಿ ಬಸವನಗೌಡರೇ ಶಿಕ್ಷಣ ಇಲಾಖೆ ಟಿಪಿಒ ಹಗರಿಬೊಮ್ಮನಹಳ್ಳಿಯವರಾದಂತ ಕೊಟ್ರೇಶ್ವರ ಅವರೇ ನಮ್ಮ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ಗುರುಬಸವರಾಜ್ ಅವರೇ ಖಜಾಂಚಿಯಾದ ಶಿವಗಂಗಮ್ಮ ಅವರೇ ಮತ್ತು ಕಾರ್ಯಕ್ರಮದಲ್ಲಿ ತಮಗೆ ಸಂವಿಧಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ಅಂತ ಹೇಳಿ ಸಂಪನ್ಮೂಲ ವ್ಯಕ್ತಿಯಾಗಿ ಹಾಜರಿರುವಂತ ವಕೀಲ ಮಿತ್ರರಾದ ಶ್ರೀಯುತ ಯು ಕೊಟ್ರೇಶ್ವರ ಅವರೇ ಕಾರ್ಯಕ್ರಮದ ಅಚ್ಚುಕಟ್ಟು ನಿರೂಪಣೆ ಮಾಡ್ಕೊಡ್ತಾ ಇರುವಂತ ವಕೀಲ ಮಿತ್ರರಾದ ಶ್ರೀಯುತ ಹೆಚ್ ಆಂಜನೇಯ ಅವರೇ ಸ್ವಾಗತ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಂತ ರಾಷ್ಟ್ರೋತ್ಥಾನ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾದ ಶ್ರೀಯುತ ವೀರೇಶ್ ಅವರೇ ಕಾರ್ಯಕ್ರಮದಲ್ಲಿ ನನ್ನೊಡನೆ ವೇದಿಕೆಯಲ್ಲಿ ಹಾಜರಿರುವ ವಕೀಲ ಮಿತ್ರರಾದ ಶ್ರೀಮತಿ ಶ್ರೀದೇವಿ ಅವರೇ ವೇದಿಕೆಯಲ್ಲಿ ಹಾಜರಿರುವ ಇತರ ಎಲ್ಲ ಗಣ್ಯರೇ ಮತ್ತು ಶಾಲೆಯ ಶಿಕ್ಷಕ ವರ್ಗದವರೇ ಸಿಬ್ಬಂದಿ ವರ್ಗದವರೇ ಮತ್ತು ಈ ಕಾರ್ಯಕ್ರಮದ ಫಲಾನುಭವಿಗಳಾಗಿ ಇಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ದಿನದ ಕಾರ್ಯಕ್ರಮ ಸಂವಿಧಾನ ದಿನಾಚರಣೆ ನೀವೆಲ್ಲರೂ ಸಾಕಷ್ಟು ಕೇಳಿರ್ತೀರಿ ಸಂವಿಧಾನ ಅನ್ನೋದು ಏನು ಹೇಗೆ ಅನ್ನೋದ್ರ ಬಗ್ಗೆ ಸಂವಿಧಾನವನ್ನು ತಿಳಿದುಕೊಳ್ಳುವ ಮೊದಲು ನಾವು ಸಂವಿಧಾನದ ಪೀಠಿಕೆಯನ್ನು ಅಧ್ಯಯನ ಮಾಡೋದು ಬಹಳ ಮುಖ್ಯ ಅದರಿಂದ ಈ ದಿನ ನನ್ನ ಉದ್ಘಾಟನಾ ಭಾಷಣ ಮಾಡುವ ಮೊದಲು ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲರೂ ಹೇಳಬೇಕು ಅಂತ ಹೇಳಿ ನನ್ನದೊಂದು ಇಚ್ಛೆ ತಾವೆಲ್ಲರೂ ಸಹಕರಿಸ್ತೀರಿ ಅಂತ ನಾನು ಭಾವಿಸ್ತೇನೆ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಸಂವಿಧಾನದ ಪೀಠಿಕೆಯನ್ನು ಓದಲಿಕ್ಕೆ ಓದೋಣ ಈ ಸಂವಿಧಾನದ ಪೀಠಿಕೆ ಅನ್ನೋದೇನಿದೆ ನಾವು ಪ್ರತಿಜ್ಞೆ ಮಾಡುವ ಅರ್ಥದಲ್ಲಿಲ್ಲ ಹಾಗಾಗಿ ನಾವು ಕೈಯನ್ನ ಮುಂದೆ ಚಾಚಿ ಹಿಡಿಬೇಕಾದಂತಹ ಅಗತ್ಯ ಇಲ್ಲ ಸಂವಿಧಾನ ಮತ್ತು ಸಂವಿಧಾನದ ಪೀಠಿಕೆ ಅದರಲ್ಲಿ ಅಡಕವಾಗಿರುವಂತಹ ಪ್ರತಿಯೊಂದು ವಿಚಾರಗಳು ಸಹ ನಮ್ಮ ಆತ್ಮದಿಂದ ಮನಸ್ಸಿನಿಂದ ಬರಬೇಕಾದಂಥದ್ದು ಪ್ರತಿದಿನವೂ ನಾವು ಅದನ್ನ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ವಿಚಾರಗಳು ಆದ್ರಿಂದ ನಮ್ಮ ಬಲಗೈಯನ್ನು ಹೃದಯದ ಮೇಲಿಟ್ಟು ಇದನ್ನ ಓದುವ ಪ್ರಯತ್ನ ಮಾಡೋಣ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಕೂತ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂತ ಹೊರಟಾಗ ಸಂವಿಧಾನದ ವಿಚಾರಗಳನ್ನು ನಾವು ಪ್ರತಿದಿನ ನಮಗೆ ಸಂವಿಧಾನವೇ ತಾಯಿ ಕಾನೂನು ಇದ್ದಾಗೆ ಪ್ರತಿದಿನವೂ ಸಂವಿಧಾನದ ಅಡಿಯಲ್ಲಿ ರಚಿತವಾದಂತಹ ಹಲವಾರು ಕಾನೂನುಗಳನ್ನು ಅರಿತು ಕೆಲಸವನ್ನು ಮಾಡುವಂಥವ್ರು ನಾವು ಹಾಗಾಗಿ ಸಂವಿಧಾನ ಅಂದ ಕೂಡಲೇ ನಮಗೆ ಕೆಲವೊಂದು ವಿಚಾರಗಳು ಸಂಪೂರ್ಣ ಸಂವಿಧಾನ
संविधान विचार मरकलिस्ता प्रतिदिन आदर मकल हंतक्के बंद ना संविधान ऐन विचार अल्सकोडो स्वल्प कष्ट आगते या संविधान बृहत् ग्रंथ नम्बर गए संविधान प्रतियो आर्टिकल बे आगे अथवा केवल दैनंदी आवश्यकते तक ना तक प्राथमिक अंश आगे तुम्हु नमेल कर्तव्य आगे आदि मकल हंतक्के बंद ना मकल के संविधान विचार अदर ना आलोचने मकल के सण कथे मूलक संविधान विचार प्रारंभ कथे कमेल कथे बहुश नहीं गिणी कथे गल बहुश तले बंद रिकॉल आगे मेमोरी एर गिणी तम तूड़ी तपस्क बंद आर गिणी कटकन हत्र सन्यासी हत्र कीर कथे बहुत जन कहते सन्यासी हत्र कटकन हत्रू गिणी सेरक कटकन हत्र इंत गिणी के आता हेकोड़ता दैनंदी पाठव कल सन्यासी हत्र गिणी आता हेकोड़ दैनंदी पाठव कल सो अतिथि सन्यासी मन बर्तने सन्यासी हत्र गिणी के सन्यासी पाठ हेकोट्ल सो अद अतिथि बंद कूडले बनी कूदी आसन इधे स्वीक आयास आगदिया नीर कुड़ीतीरा हण्णिन रस तकोतीरा प्रयाण सुखकर अंत याकेंद्रे सन्यासी अंत उत्तम पाठव आ गिळिगे हेळ्कोंडिर्ताने अदे अतिथि कटकन मने होगे अल्लू गिळि इरुत्तल्ल सेम ओंदे ताई होटेल उट्टिदंतह एरडु गिळि मरिगळु कटकन मने गिळि एनु माडुत्ते अवनु बर्तिद्दंगे अवनु हिडुको होडि कडि बडि एनु याकेंद्रे कटक नित्यवु कत्तरिसोद केलस अल्ल अवनिगे ಅವನು ಹೇಳ್ಕೊಂಡಿರೋ ಪಾಠ ಹಾಗೆ ಇರುತ್ತೆ ಹಾಗಾಗಿ ಆ ಗಿಳಿ ಏನು ಮಾಡುತ್ತೆ ಅತಿಥಿ ಅಥವಾ ಯಾರೇ ಬರಲಿ ಮನೆಗೆ ಕಂಡ ಕೂಡಲೇ ಓಡಿ ಬಡಿ ಕಡಿ ಅಂತ ಸೋ ಎರಡರ ನಡುವೆ ನಿಮಗೆ ವ್ಯತ್ಯಾಸ ಏನು ಕಾಣುತ್ತೆ ಎರಡು ಬೇರೆ ಬೇರೆ ಮನೆಯಿಂದ ಬಂದಂತ ಗಿಳಿಗಳಲ್ಲ ಬೇರೆ ಬೇರೆ ತಾಯಿ ಹೋಟೆಲ್ ಹುಟ್ಟಿದಂತ ಗಿಳಿಗಳಲ್ಲ ಒಂದೇ ತಾಯಿ ಹೋಟೆಲ್ ಹುಟ್ಟಿದಂತ ಗಿಳಿಗಳು ಆದರೆ ಅವು ಬೆಳೆದು ಬಂದಂತ ವಾತಾವರಣ ಬೇರೆ ಆಗಿತ್ತು ಹೌದಲ್ವಾ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಪ್ರತಿಯೊಂದು ಮಗುವೂ ಸಹ ಜನ್ಮತಃ ವಿಶ್ವಮಾನವ ಅಂತ ಅರ್ಥ ಆಗುತ್ತಲ್ಲ ಪ್ರತಿಯೊಂದು ಮಗುವು ಸಹ ಜನ್ಮತಃ ವಿಶ್ವಮಾನವ ಅಂದ್ರೆ ಆ ಮಗುವಿಗೆ ಯಾವ ಭೇದ ಭಾವವೂ ಇಲ್ಲ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದು ವಿಶ್ವಮಾನವನೇ ನಾವೇನ್ ಮಾಡ್ತೀವಿ ಮಗುವನ್ನ ಕೆಲವು ದಿನಗಳ ಕಳೆದ ಮೇಲೆ ಅದಕ್ಕೊಂದು ಹೆಸರು ಇಡ್ತೀವಿ ಹೆಸರಿಟ್ಟು ಅದಕ್ಕೆ ಇಂತದ್ದೇ ಕೆಲವು ಕೃತ್ಯಗಳನ್ನು ಇಂತದ್ದೇ ಕೆಲವು ಕೆಲಸಗಳನ್ನು ಇಂತದ್ದೇ ಸಂಪ್ರದಾಯಗಳನ್ನು ಇಂತದ್ದೇ ಕ್ರಮಗಳನ್ನು ಮಾಡಬೇಕು ಅಂತ ನಾವು ಬೈಫರ್ಕೇಟ್ ಮಾಡ್ತಾ ಹೋಗ್ತೀವಿ ಅಲ್ಲಿಂದ ಮುಂದಕ್ಕೆ ಆ ಮಗು ವಿಶ್ವಮಾನವನಾಗಕ್ಕೆ ಸಾಧ್ಯವೇ ಇಲ್ಲ ಬೆಳಿತಾ 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 ಅದೇ ಸ್ವಭಾವಕ್ಕೆ ತಕ್ಕ ಹಾಗೆ ತನ್ನ ಒಂದು ಚಟುವಟಿಕೆಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಹೋಗುತ್ತೆ ಈ ಗಿಳಿಗಳ ಕಥೆ ಹೇಳಿದ್ನಲ್ಲ ಅದು ಕೂಡ ಹಾಗೆ ಆಗಿದೆ ಬಹಳ ವರ್ಷಗಳಿಂದಲೂ ಮನುಷ್ಯರ ಸಂತತಿ ಯಾವಾಗ ಪ್ರಾರಂಭ ಆಯಿತು ಸುಮಾರು 75,000 ವರ್ಷಗಳ ಹಿಂದಿನಿಂದ ಮನುಷ್ಯರ ಸಂತತಿ ಪ್ರಾರಂಭ ಆದ ಸಮಯದಿಂದಲೂ ಸಹ ವಿಶ್ವಮಾನವರು ಮಗು ಅಂತ ನಾವೇನು ಹೇಳಿದ್ವಿ ಅದೇ ರೀತಿ ಮನುಷ್ಯರೆಲ್ಲರೂ ಸಹ ಒಂದೇ ರೀತಿ ಒಗ್ಗಟ್ಟಿನಿಂದ ಬದುಕ್ತಾ ಇದ್ದಂತವರು ಆ ಸಮಯದಲ್ಲಿ ಅವರಿಗೆ ಅನ್ನ ಆಹಾರಗಳು ಮಾತ್ರ ಅಗತ್ಯವಾಗಿದ್ದಂತವರು ಬದುಕಲಿಕ್ಕೆ ಬೇಕಾದಂತ ಅನ್ನ ಆಹಾರಗಳು ಮಾತ್ರ ಅವರು ಗಳಿಸಿಕೊಳ್ಳುವ ಸಲುವಾಗಿ ಅವರೆಲ್ಲರೂ ಒಂದೊಂದು ಗುಂಪುಗಳಾಗಿ ಆಹಾರವನ್ನು ಬೇಟೆಯ ಮೂಲಕ ಪ್ರಾಣಿಗಳನ್ನು ಹೊಡೆದು ತಿನ್ನುವ ಮೂಲಕ ತಮ್ಮ ಆಹಾರವನ್ನು ಹುಡುಕುತ್ತಾ ಹೋದರು ಸೊ ಹಾಗೆ ದೈಹಿಕವಾಗಿ ಬಲನಾದಂತಹ ವ್ಯಕ್ತಿ ಅಶಕ್ತನಾದಂತಹ ವ್ಯಕ್ತಿಯ ಮೇಲೆ ಆಳ್ವಿಕೆಯನ್ನ ದಬ್ಬಾಳಿಕೆಯನ್ನ ಮಾಡೋದಕ್ಕೆ ಶುರು ಮಾಡಿದ ಈ ದಬ್ಬಾಳಿಕೆಯನ್ನ ಸಹಿಸಿಕೊಂಡು ಬಂದಂತಹ ವ್ಯಕ್ತಿ ಮೇಲ್ಬರಕ್ಕೆ ಸಾಧ್ಯವೇ ಇಲ್ಲದ ಮಟ್ಟದಲ್ಲಿ ಅವನನ್ನು ತುಳಿತಾನೆ ಬಂದ ಇಂತಹದ್ದೇ ಕ್ರಮಗಳ ಮೂಲಕ ಮನುಷ್ಯರು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾದಂತಹ ಅವರದ್ದೇ ಒಂದು ಗುಂಪು ದೈಹಿಕವಾಗಿ ಅಶಕ್ತರಾದಂತಹ ಆರ್ಥಿಕವಾಗಿ ದುರ್ಬಲರಾದಂತಹ ಅವರದ್ದೇ ಒಂದು ಗುಂಪನ್ನು ಮಾಡುತ್ತಾ ಬೈಫರ್ಕೇಟ್ ಮಾಡ್ತಾ ಬಂದರು ಕೊನೆಗೆ ಏನಾಯ್ತು ನಾಗರಿಕತೆ ಬೆಳೀತಾ ಬೆಳೀತಾ ಬಂದಾಗ ನಾವೆಲ್ಲರೂ ಉತ್ತಮ ಪ್ರಜೆಗಳಾಗ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ನಾವು ಕೆಟ್ಟ ಕೆಟ್ಟ ಗುಣಗಳನ್ನು ಬೆಳೆಸಿಕೊಂಡು ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡದೇ ಇರೋ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ಆ ಹಂತದಲ್ಲಿ ಏನಾಯ್ತು ಜನಗಳನ್ನೆಲ್ಲ ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜರಿದ್ರಲ್ಲ ಸೊ ಅವರೆಲ್ಲರೂ ಆರ್ಥಿಕವಾಗಿ ಸದೃಢರಾದಂತಹವರೇ ಆಗಿದ್ರು ಆ ರಾಜರೆಲ್ಲ ತಮ್ಮ ಪ್ರಜೆಗಳನ್ನ ಉತ್ತಮವಾಗಿ ನೋಡ್ಕೋಬೇಕು ಅಂದ್ರು ಸಹ ಬಲಾಢ್ಯರಾದವರೇ ಕೆಲವರು ಬೇರೆ ಕಡೆ ದುರ್ಬಲರಾದವರೇ ಕೆಲವರು ಬೇರೆ ಕಡೆ ಸಪರೇಟ್ ಸಪರೇಟ್ ಆಗ್ತಾ 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 ಬಂತು ಕೊನೆಗೆ ಆ ಸಮಯದಲ್ಲಿ ಬುದ್ಧನೂ ಸಹ ಇದ್ದ ಬುದ್ಧನ ಕಥೆ ಗೊತ್ತಿದೆ ಅಲ್ಲ ನಿಮಗೆಲ್ಲರಿಗೂ ಸಿದ್ಧಾರ್ಥ ಗೌತಮ ತಂದೆ ಹೆಸರೇನು ಗೊತ್ತು ಹೇಳಿ ಕರೆಕ್ಟ್ ಇದೆ ಗೊತ್ತಿದೆ ಉತ್ತರ ಗೊತ್ತಿರೋದಕ್ಕೆ ಯಾಕೆ ಪರದಾಡ್ತೀರಿ ಶುದ್ಧೋದನ ಮಹಾರಾಜ ಕರೆಕ್ಟ್ ಶುದ್ಧೋದನ ಮಹಾರಾಜ ಗೌತಮ ಸಿದ್ಧಾರ್ಥ ಗೌತಮನ ತಂದೆ ತಾಯಿ
ಅಲ್ಲ ತಾಯಿ ಯಶೋಧರೆ ಅಲ್ಲ ಯೋಚನೆ ಮಾಡಿ ಕೇಳಿಸ್ತಿಲ್ಲ ತ್ರಿಶೂಲಾದೇವಿ ಎಲ್ಲಿ ಓದಿದ್ರಿ ಕತೆ ಓದಿದ್ರ ಓಕೆ ಹಾಗಿದ್ರೆ ನಿಮಗೆ ಸಿದ್ಧಾರ್ಥ ಗೌತಮ ಬುದ್ಧನಾದದ್ದು ಹೇಗೆ ಅಂತ ಗೊತ್ತಿರುತ್ತೆ ಹೌದಾ ಹೇಗೆ ಬುದ್ಧನಾದದ್ದು ಸಿದ್ಧಾರ್ಥ ಗೌತಮ ಯಾರಿಗಾದ್ರೂ ಗೊತ್ತಾ ಉತ್ತರ ಹೇಳ್ಬೋದಾ ಯಾರು ಹೇಳ್ತೀರಿ ಧರ್ಮ ಮಾತಾಡಿ ಏನು ತೊಂದರೆ ಇಲ್ಲ ತಪ್ಪಿದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ನಿಮಗೆ ತಿಳಿದಿರೋ ಹಾಗೆ ನಿಮ್ಮ ಗಮನದಲ್ಲಿ ನಿಮ್ಮ ನಾಲೆಡ್ಜ್ ಅಲ್ಲಿ ಇರುವ ಪ್ರಕಾರ ಗೌತಮ ಸಿದ್ಧಾರ್ಥ ಗೌತಮ ಬುದ್ಧನಾದದ್ದು ಹೇಗೆ ಅಂತ ಬೇಗ ಹೇಳ್ಬೇಕು ಸಮಯ ಹಾಳಾಗುತ್ತಿಲ್ಲ ಅದು ಗೊತ್ತಿದೆನ ಗೊತ್ತಿಲ್ವ ಕೇಳಿಲ್ವ ಕತೆ ಇಲ್ಲ ಕಪಿಲವಸ್ತು ಅನ್ನುವಂತಹ ಒಂದು ದೇಶವನ್ನು ಆಳ್ವಿಕೆ ಮಾಡ್ತಿದ್ದಂತಹ ರಾಜ ಶುದ್ಧೋಧನನಾಗಿದ್ದ ಆಯ್ತಾ ಪ್ರಜಾಪತಿ ಅಂತ ಆತನ ಪತ್ನಿಯ ಹೆಸರು